ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೊಯ್ಸಳ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕೆಒ ಎಫ್ ಪ್ರಾದೇಶಿಕ ಎಣ್ಣೆ ಬೀಜ ಬೆಳೆಗಾರರ ಸಹಕಾರಿ ಸಂಘಗಳ ಒಕ್ಕೂಟ ನಿಯಮಿತ ಹೆಬ್ಬಳ್ಳಿ ರಸ್ತೆ ತಾಜ್ನಗರ ಹುಬ್ಬಳ್ಳಿ ಈ ಒಂದು ಸಹಕಾರಿ ಸಂಘಗಳ ಒಕ್ಕೂಟ ನಿಯಮದ ವತಿಯಿಂದ ಕೆಲವೊಂದಿಷ್ಟು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ನಾವು ಈ ಹುದ್ದೆಗಳ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಇನ್ನು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ ಏಕೆಂದರೆ ನಾನು ಬಿಡುವಂತಹ ಎಲ್ಲ ಜಾಬ್ ನೋಟಿಫಿಕೇಷನ್ ಮತ್ತು ಅಪ್ಡೇಟ್ಸ್ಗಳು ನಿಮ್ಮಲ್ಲಿಯೇ ಮೊದಲಿಗೆ ಬರುತ್ತವೆ ಸ್ನೇಹಿತರೆ ಇದರ ಒಂದು ನೇಮಕಾತಿ ಪ್ರಕಟಣೆಯ ಒಂದು ಕೆ ಪ್ರಾದೇಶಿಕ ಎಣ್ಣೆ ಬೀಜ ಬೆಳೆಗಾರ ಸಹಕಾರಿ ಸಂಘಗಳ ಒಕ್ಕೂಟದ ನೇಮಕಾತಿ ಪ್ರಕಟಣೆಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಪ್ರಾದೇಶಿಕ ಎಣ್ಣೆಬೀಜ ಬೆಳೆಗಾರ ಸಹಕಾರಿ ಸಂಘಗಳ ಒಕ್ಕೂಟ ನಿಯಮಿತ ಹುಬ್ಬಳ್ಳಿ ಇದರಲ್ಲಿ ಖಾಲಿ ಇರುವ ಈ ಕೆಳಕಂಡ ಹುದ್ದೆಗಳ ನೇಮಕಾತಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ಹುದ್ದೆಗಳ ವಿವರ ಮತ್ತು ವಿದ್ಯಾರ್ಹತೆ ವಿವರಗಳು ಈ ಕೆಳಗಿನಂತಿವೆ ಸ್ನೇಹಿತರೆ ಮೊದಲನೆಯ ಹುದ್ದೆ ಸಾಮಾನ್ಯ ಕೆಲಸಗಾರ ವೇತನ ಶ್ರೇಣಿ ನೋಡಬೇಕಾದರೆ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಒಟ್ಟು ಹುದ್ದೆಗಳ ಸಂಖ್ಯೆ ನಾಲ್ಕು ಇದ್ದಾವೆ ಸ್ನೇಹಿತರೆ ಕನಿಷ್ಠ ವಿದ್ಯಾರ್ಥಿ ನೋಡಬೇಕಾದರೆ ಎಸ್ ಎಸ್ ಎಲ್ ಸಿ ಪಾಸಿ ಪಾಸಾಗಿರಬೇಕು ಇನ್ನೊಂದು ಹುದ್ದೆ ಹೆಸರು ಚಾಲಕ ವೇತನ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಐವತ್ತು ಹುದ್ದೆಗಳ ಸಂಖ್ಯೆ ಒಂದು ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಹಾಗೂ ಲಘು ಮತ್ತು ಭಾರೀ ವಾಹನ ಚಾಲನೆ ಪರವರಿಗೆ ಹೊಂದಿರತಕ್ಕದ್ದು ಸ್ನೇಹಿತರೆ ಮೂರನೇದಾಗಿ ಸಹಾಯಕ ಮಾರಾಟಾಧಿಕಾರಿ ವೇತನ ಒಂದು ತಿಂಗಳ ಮಾಸಿಕ ವೇತನ ನೋಡಬೇಕಾದರೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತಾಗಿದೆ ಆಗಿದೆ ಸ್ನೇಹಿತರೆ ಒಟ್ಟು ಹುದ್ದೆಗಳ ಸಂಖ್ಯೆ ನಾಲ್ಕು ಅಂಗೀಕೃತ ವಿದ್ವ ವಿಶ್ವವಿದ್ಯಾಲಯದಿಂದ ಪಡೆದ ಪದವಿ ಜೊತೆಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಸ್ನೇಹಿತರೆ ಮತ್ತು ಎಂ ಬಿ ಎ ಮಾರುಕಟ್ಟೆ ಪದವಿ ಧರಿಸಬೇಕು ಸ್ನೇಹಿತರೆ ನಾಲ್ಕನೇದಾಗಿ ಸಹಾಯಕ ಲೆಕ್ಕಾಧಿಕಾರಿ ಮಾಸಿಕ ಒಂದು ವೇತನ ನೋಡಬೇಕಾದರೆ ಇಪ್ಪತ್ತೇಳು ಸಾವಿರದ ಐವತ್ತರಿಂದ ಐವತ್ತೆರಡು ಸಾವಿರದ ಐವತ್ತು ಒಟ್ಟು ಹುದ್ದೆಗಳು ಮೂರು ಇದ್ದಾವೆ ಸ್ನೇಹಿತರೆ ವಿದ್ಯಾರ್ಥಿ ನೋಡಬೇಕಾದರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪಡೆದ ಬಿ ಪದವಿ ಜೊತೆಗೆ ಟ್ಯಾಲಿ ಅಕೌಂಟಿಂಗ್ ಹಾಗೂ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಸ್ನೇಹಿತರೆ ಆರನೇದಾಗಿ ಸಹಾಯಕ ಆಡಳಿತಗಾರಧಿಕಾರಿ ವೇತನ ನೋಡಬೇಕಾದರೆ ಇಪ್ಪತ್ತೇಳು ಸಾವಿರದ ಐವತ್ತರಿಂದ ಐವತ್ತೆರಡು ಸಾವಿರದ ಐವತ್ತು ಒಟ್ಟು ಹುದ್ದೆಗಳು ಒಂದು ವಿದ್ಯಾರ್ಥಿ ನೋಡಬೇಕಾದರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಬೇಕು ಸ್ನೇಹಿತರೆ ಆರನೇದಾಗಿ ಕ್ಷೇತ್ರಾಧಿಕಾರಿ ಒಟ್ಟು ವೇತನ ನೋಡಬೇಕಾದರೆ ಮೂವತ್ತೇಳು ಸಾವಿರದ ಒಂಬೈನೂರರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ಆಗಿದೆ ಸ್ನೇಹಿತರೆ ಒಟ್ಟು ಹುದ್ದೆಗಳು ಎರಡು ಮತ್ತು ವಿದ್ಯಾರ್ಥಿ ನೋಡಬೇಕಾದರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪಡೆದ ಕೃಷಿ ಪದವಿ ಹೊಂದಿರಬೇಕು ಸ್ನೇಹಿತರೆ ಈ ಒಂದು ಉದ್ಯೋಗ ಬಹುಮುಖ್ಯವಾಗಿದೆ ಸ್ನೇಹಿತರೆ ಯಾರಾದರೂ ಎಸ್ ಎಸ್ ಎಲ್ ಸಿ ಮತ್ತು ಡಿಗ್ರಿ ಪಾಸಾದವರಿಗೆ ಇದೊಂದು ಒಳ್ಳೆಯ ಸುವರ್ಣಾವಕಾಶನ ಅಂತ ಹೇಳಬಹುದು ಸ್ನೇಹಿತರೆ ಏಕೆಂದರೆ ಯಾರಾದರೂ ಇನ್ನೂ ಜಾಬ್ ಗೌರ್ಮೆಂಟ್ ಜಾಬ್ನ ಒಂದು ಅಪ್ಲೈ ಮಾಡಬೇಕಾದರೆ ಮತ್ತು ಅದರ ಒಂದು ಬೆನಿಫಿಟ್ಸ್ ಪಡಬೇಕಾ ಪಡೆಯಬೇಕಾದರೆ ಈ ಒಂದು ಉದ್ಯೋಗ ಒಳ್ಳೆಯದಾಗಿದೆ ಸ್ನೇಹಿತರೆ ಇದರ ಒಂದು ವಯೋಮಿತಿ ನೋಡಬೇಕಾದರೆ ಸ್ನೇಹಿತರೆ ನೇಮಕಾತಿ ಅರ್ಜಿಗಳನ್ನು ಸ್ವೀಕರಿಸು ನಿಗದಿಪಡಿಸಿದ ಕೊನೆಯ ದಿನಾಂಕಗಂದು ಅಭ್ಯರ್ಥಿಗಳು ಸಲ್ಲಿಸಬೇಕು ಸ್ನೇಹಿತರೆ ಮೀಸಲಾತಿ ವರ್ಗೀಕರಣ ನೋಡಬೇಕಾದ್ರೆ ಸಾಮಾನ್ಯ ವರ್ಗದವರಿಗೆ ಹದಿನೆಂಟು ವರ್ಷ ತುಂಬಿರಬೇಕು ಗರಿಷ್ಠ ವರ್ಗ ಮೂವತ್ತೈದು ವರ್ಷ ಮೀರಿರಬಾರದು ಪ್ರವರ್ಗ ಎ ಬಿ ಪ್ರವರ್ಗ ಎ ಮತ್ತು ತ್ರೀ ಎ ಮತ್ತು ತ್ರೀ ಬಿ ಅವರಿಗೆ ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತೆಂಟು ವರ್ಷ ಮೀರಿರಬಾರದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಹದಿನೆಂಟು ವರ್ಷ ತುಂಬಿರಬೇಕು ನಲವತ್ತು ವರ್ಷ ಮೀರಿರಬಾರದು ಸ್ನೇಹಿತರೆ ಈ ಒಂದು ಜಾಬ್ನ ಒಂದು ನೋಟಿಫಿಕೇಶನ್ ಮತ್ತು ಅದರ ಒಂದು ಪಿ ಡಿ ಎಫ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಲಿಂಕನ್ನು ಬಿಟ್ಟಿರುತ್ತೇನೆ ಸ್ನೇಹಿತರೆ ಆ ಲಿಂಕ್ ಥರ ಮೂಲಕ ನೀವು ಈ ಒಂದು ಜಾಬ್ನ ಒಂದು ಮಾಹಿತಿ ಮತ್ತು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ಸ್ನೇಹಿತರೆ ಅದೇ ರೀತಿ ಒಂದು ಜಾಬ್ನವನ್ನು ಇನ್ನು ಹೇಗೆ ಅಪ್ಲೈ ಮಾಡಬೇಕು ಎಂಬುದರ ಒಂದು ವೆಬ್ಸೈಟ್ನ ಲಿಂಕನ್ನು ಸಹ ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರುತ್ತೇನೆ ಸ್ನೇಹಿತರೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಥರ ಮೂಲಕ ನೀವು ಹೋಗಿ ಆ ಲಿಂಕನ್ನು ಕ್ಲಿಕ್ ಮಾಡಿ ಜಾಬನ್ನು ನೋಟಿಫಿಕೇಶನನ್ನು ತಿಳ್ಕೊಂಡು ಅಪ್ಲೈ ಮಾಡಬಹುದು ಸ್ನೇಹಿತರೆ ಅದೇ ರೀತಿ ಒಂದು ಜಾಬ್ನ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳನ್ನು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ನಲ್ಲ ಅದರ ಒಂದು ಮಾಹಿತಿಯನ್ನು ನೀವು ಈ ಲಿಂಕ್ ನನ್ನ ಒಂದು ವಿಡಿಯೋ ಲಿಂಕನ್ನು ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿ ಸ್ನೇಹಿತರೆ ಏಕೆಂದರೆ ಅವರಿಗೂ ಸಹ ಹೆಲ್ಪ್ ಆಗುತ್ತೆ ಅವರೂ ಸಹ ಗೌರ್ಮೆಂಟ್ನ ಎಕ್ಸಾಮನ್ನು ಪ್ರಿಪರೇಷನ್ ಮತ್ತು ಮಾಹಿತಿಯನ್ನು ತಿಳಿದುಕೊಂಡು ಈ ಒಂದು ಜಾಬನ್ನು ಅಪ್ಲೈ ಮಾಡುತ್ತಾರೆ ಸ್ನೇಹಿತರೆ ಅದೇ ರೀತಿ ಈ ಒಂದು ಜಾಬ್ನ ಒಂದು ಶೈಕ್ಷಣಿಕ ವಿದ್ಯಾರ್ಥಿ ನೋಡಬೇಕಾದರೆ ಕನಿಷ್ಠ ಸಂಬಂಧಿಸಿದ ಉದ್ದ ಸೂಚಿಸುವ ಕನಿಷ್ಠ ವಿದ್ಯಾರ್ಥಿ ಅಭ್ಯರ್ಥಿಗಳನ್ನು ಕಡ್ ಕಡ್ಡಾಯವಾಗಿ ಹೊಂದಿರಬೇಕು ಸ್ನೇಹಿತರೆ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಮತ್ತು ಡಿಗ್ರಿಯನ್ನು ಹೊಂದಿರಬೇಕು ಸ್ನೇಹಿತರೆ ಒಂದು ಅರ್ಜಿ ಶುಲ್ಕ ನೋಡಬೇಕಾದರೆ ಸ್ನೇಹಿತರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳು ಪಾವತಿಸಿದ ಶುಲ್ಕ ಆಗಿದೆ ಸ್ನೇಹಿತರೆ ಇತರೆ ವರ್ಗದ ಅಭ್ಯರ್ಥಿಗಳು ಪಾವತಿಸಬೇಕಾದ ಶುಲ್ಕ ನೋಡಬೇಕಾದರೆ ಸ್ನೇಹಿತರೆ ಒಂದು ಸಾವಿರ ರೂಪಾಯಿ ಆಗಿದೆ ಸ್ನೇಹಿತರೆ ಇದರೊಂದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡಬೇಕಾದರೆ ಎಂಟು ಮೇ ಎರಡು ಸಾವಿರದ ಇಪ್ಪತ್ತೊಂದು ಸಂಜೆ ಐದು ಮೂವತ್ತರವರೆಗೆ ಆಗಿದೆ ಸ್ನೇಹಿತರೆ ಈ ಒಂದು ಜಾಬ್ ಮತ್ತು ಒಂದು ಒಳ್ಳೆಯ ಸುವರ್ಣಾವಕಾಶ ಆಗಿದೆ ಸ್ನೇಹಿತರೆ ಯಾರಾದರೂ ಎಸ್ ಎಸ್ ಎಲ್ ಮತ್ತು ಡಿಗ್ರಿ ಪಾಸಾದವರಿಗೆ ಒಂದು ಒಳ್ಳೆಯ ಬೆನಿಫಿಟ್ ಆಗಿದೆ ಸ್ನೇಹಿತರೆ ಏಕೆಂದರೆ ಯಾರಾದರೂ ಗೌರ್ಮೆಂಟ್ನ ಎಕ್ಸಾಮ್ ಪ್ರಿಪರೇಷನ್ ಮಾಡಬಹುದಾದರೆ ಈ ಒಂದು ಜಾಬ್ ಒಂದು ಒಳ್ಳೆಯ ಸುವರ್ಣಾವಕಾಶ ಆಗಿದೆ ಸ್ನೇಹಿತರೆ ಈ ಒಂದು ಜಾಬ್ನ ಒಂದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ ಆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನೀವು ಎಲಿಜಿಬಲ್ ಆದರೆ ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ತ್ರೋ ಮೂಲಕ ನೀವು ಈ ಒಂದು ಜಾಬ್ನ ಅನ್ನು ಪಡೆಯಬಹುದು ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಏಕೆಂದರೆ ನಾನು ಬಿಡುವಂಥ ಎಲ್ಲ ಜಾಬ್ ನೋಟಿಫಿಕೇಷನ್ ಮತ್ತು ಅಪ್ಡೇಟ್ಸ್ಗಳು ನಿಮ್ಮಲ್ಲಿಯೇ ಮೊದಲಿಗೆ ಬರುತ್ತವೆ ಸ್ನೇಹಿತರೆ ಅದೇ ರೀತಿ ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿ ಸ್ನೇಹಿತರೆ ಏಕೆಂದರೆ ಅವರಿಗೂ ಸಹ ಹೆಲ್ಪ್ ಆಗುತ್ತೆ ನೀವು ಈ ರೀತಿಯಾಗಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡುವುದರಿಂದ ನನಗೂ ಸಹ ಒಂದು ಪ್ರೋತ್ಸಾಹ ಬರುತ್ತೆ ಸ್ನೇಹಿತರೆ ಏಕೆಂದರೆ ನಾನು ಸಹ ಹೆಚ್ಚು ಹೆಚ್ಚು ಜಾಬ್ ನೋಟಿಫಿಕೇಷನ್ ಮತ್ತು ಒಂದು ಜಾಬ್ನ ಅಪ್ಡೇಟ್ಸ್ಗಳನ್ನು ಡೈಲಿ ಬಿಡ್ತಾ ಇರ್ತೀನಿ ಸ್ನೇಹಿತರೆ ಅದೇ ರೀತಿ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಈ ಒಂದು ಜಾಬ್ನ ಒಂದು ಮಾಹಿತಿಯನ್ನು ಪೂರ್ಣ ಬೇಕಿದ್ದರೆ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ಇನ್ನೊಂದು ಇನ್ನೊಮ್ಮೆ ಇನ್ನೊಂದು ವಿಡಿಯೋದೊಂದಿಗೆ ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳನ್ನು ಬಿಡ್ತಾ ಇರ್ತೀನಿ ಸ್ನೇಹಿತರೆ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ